ಏನು ನನ್ನ ಗಾಡಿ? ಹೋಗ್ತಾ ನನ್ನ ಗಾಡಿಯಲ್ಲಿ ಹೋದ್ರೆ ಬರ್ತಾ ಬೇರೆಯವ್ರ ಗಾಡಿಯಲ್ಲಿ ಬರ್ತಿದ್ದೀರಾ? ನಿಮ್ ಗಾಡಿ ಅಲ್ಲೇ ಇದೆ, ಏನು ಯೋಚನೆ ಮಾಡಬೇಡಿ, ತಗೊಳ್ಳಿ. ಏಕಮುಖ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಿದ್ದಕ್ಕೆ ನಿಮ್ಮ ವಾಹನ ಪೊಲೀಸರು ಇಟ್ಕೊಂಡು ಈ ಚೀಟಿ ಕೊಟ್ಟಿದ್ದಾರೆ. ನನ್ನ ಹತ್ರ ದುಡ್ಡಿರ್ಲಿಲ್ಲ, ನೀವೇ ಹೋಗಿ ಬಿಡಿಸ್ಕೊಂಡ್ ಬನ್ನಿ. ಏನು ಏಕಮುಖನ ಆಟಾಡ್ತಾ ಇದ್ಯಾ? ಹಲೋ, ರಾಮಕೃಷ್ಣ ಸ್ಪೀಕಿಂಗ್. ಮಿಸಸ್ ರಾಮಕೃಷ್ಣ ಸ್ಪೀಕಿಂಗ್. ನೀನೇನೆ? ಸಾರಿ, ಕೆಲಸ ಮಾಡ್ತಾ ಇದ್ದೆ, ಕಾಲ್ ಯಾರ್ದು ಅಂತ ನೋಡ್ಲಿಲ್ಲ. ಏನ್ ವಿಷಯ? ಟೈಮ್ ಎಷ್ಟು ಇವಾಗ? ನಿಮ್ ತಂಗಿ ಮಾತ್ರ ಮನೆಗೆ ಬಂದ್ರು, ನೀವು ಬರಲ್ವಾ? ಅದು ಮೇಡಮ್ ಒಂದು ಅರ್ಜೆಂಟ್ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ ಮೇಡಮ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಕಾಯೋದ್ಬೇಡ ಅಂತ ನಾನೇ ಮೇಡಮ್ನ ಕಳಿಸ್ಕೊಟ್ಟೆ. ಯಾಕೆ, ರಾಮಣ್ಣ ಅವ್ರು ನಿಮ್ಗೆ ಹೇಳಿಲ್ವಾ ಅದೆಷ್ಟು ಸಾರಿ ಮೇಡಮ್ ಮೇಡಮ್ ಅಂತ ಕರಿತೀರಾ? ಅವ್ರು ನಿಮ್ ತಂಗಿ ತಾನೇ, ಹೆಸರಿಡದೆ ಕರಿಬೋದಲ್ಲ. ನಾನೀಗ ಆಫೀಸಲ್ಲಿ ಇದ್ದೀನಿ, ಮೇಡಮ್ ಅಂತಾನೆ ಕರಿಬೇಕು, ಇದು ಮನೆ ಅಲ್ಲ. ಹೌದೌದು, ಮನೇಲಿ ಮಾತ್ರ ಏನು, ಎಲ್ಲಾ ಕಡೆನೂ ಅದೇ ತರ ಕರೆಯೋದ್ ನೀವು. ನನಗಂತೂ ಚೂರು ಇಷ್ಟ ಇಲ್ಲ. ನೀನ್ ಇಷ್ಟ ಇಲ್ಲ ಅಂತೀಯ, ಆದ್ರೆ ಮೇಡಮ್ ನೋಡಿದ್ರೆ ಯಾವಾಗ್ಲೂ ನಿನ್ನೇ ಸಪೋರ್ಟ್ ಮಾಡ್ತಾರೆ. ಮನೇಲಿ ಯಾರನ್ ಬೈದ್ರು ನಿನ್ನ ಮಾತ್ರ ಬಿಟ್ಕೊಡೋದೇ ಇಲ್ಲ. ನೀನ್ ನೋಡಿದ್ರೆ ಇಷ್ಟ ಇಲ್ಲ ಅಂತೀಯಲ್ಲೇ. ರೀ, ಗೀತಾಂಜಲಿನ ಕಂಡ್ರೆ ಇಷ್ಟ ಇಲ್ಲ ಅಂತ ನಾನ್ ಯಾವಾಗ ಹೇಳ್ದೆ? ನೀವ್ ಅವ್ರನ್ನ ಮೇಡಮ್ ಮೇಡಮ್ ಅಂತ ಕರೆಯೋದ್ ಇಷ್ಟ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಸರಿ, ಈಗ ಫೋನ್ ಮಾಡಿದ್ದೇನಕ್ಕೆ ಅದನ್ನ ಹೇಳು, ನನಗೆ ತುಂಬಾ ಕೆಲಸ ಇದೆ. ಯಾವಾಗ ಬರ್ತೀರಾ? ಕೆಲಸ ಮುಗಿದ ಕೂಡ್ಲೇ ಬರ್ತೀನಿ. ಕೆಲ್ಸ ಯಾವಾಗ ಮುಗಿಯುತ್ತೆ? ಮಹಾಲಕ್ಷ್ಮಿ, ದಯವಿಟ್ಟು ತಲೆ ತಿನ್ಬೇಡ, ಫೋನ್ ಇಡ್ತೀಯಾ? ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಕೇಳ್ದೆ. ದೇವಸ್ಥಾನಕ್ ತಾನೇ? ನೀನ್ ಹೋಗು. ನಾನು ಒಬ್ಳೆ ಹೋಗೋದಾಗಿದ್ರೆ ನಿಮ್ಮನ್ ಯಾಕೆ ಮದ್ವೆ ಮಾಡ್ಕೋಬೇಕಿತ್ತು? ಹೌದೌದು, ನಿನಗ್ ತಾಳಿ ಕಟ್ಟೋವಾಗ ನಿನ್ನ ದಿನಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಟ್ಟದ್ನ? ಕೃಷ್ಣ ಕೃಷ್ಣ, ನಿಮ್ ಹತ್ರ ಮಾತಾಡಕ್ಕಾಗಲ್ಲ ರೀ. ಅಪ್ಪ ಮಗ ಇಬ್ರು ಗೀತಾಂಜಲಿ ತಾಳಕ್ಕೆ ತಕ್ಕ ಹಾಕೊಳಿತೀರ. ಯಾವಾಗ ಬೇಕಾದ್ರೂ ಬನ್ನಿ. ನಾವು ಕನ್ನಡಿಗರೇನು ದೇವಸ್ಥಾನದ ಗಂಟೆನ ಸ್ವಾಮಿ ಬಂದು ಬಂದವರೆಲ್ಲ ಬಾರಿಸ್ಬಿಟ್ಟು ಹೋಗಕ್ಕೆ, ಮೊಘಲರು ಬಂದರು ಬಾರಿಸ್ಬಿಟ್ಟು ಹೋದ್ರು, ಆಂಗ್ಲರು ಬಂದರು ಬಾರಿಸ್ಬಿಟ್ಟು ಹೋದ್ರು, ಈಗ ನಮ್ಮವರೇ ನಮಗೆ ಬಾರಿಸ್ತಾ ಇದ್ದಾರೆ. ನಾವು ಬಂದು ಬಂದವ್ರಿಗೆಲ್ಲ ಎರಡೂ ಕೈ ಚಾಚಿ ಬನ್ನಿ 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 ಅಂತ ಅನ್ನ ಕೊಟ್ವಿ, ನೀರು ಕೊಟ್ವಿ, ಕೆಲಸ ಕೊಟ್ವಿ. ನಾವು ಮಾತ್ರ ಚಿತ್ರಾನ್ನ ತಿಳ್ಕೊಂಡು ಫುಟ್ಪಾತಲ್ಲೇ ಉಳ್ಕೊಂಬಿಟ್ವಿ. ಆಗಲ್ಲ ಆಗಲ್ಲ ಆಗಲ್ಲ, ಇನ್ನೂ ನಮ್ಮಿಂದ ಸಹಿಸಕ್ ಆಗಲ್ಲ. ನಾವ್ ಹೀಗೆ ಇದ್ರೆ ಚಿತ್ರ ನಾನು ಕಿತ್ಕೊಂಡು ನಮಗ್ ಫುಟ್ಪಾತ್ ಉಳ್ಸಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಮಹಾಜನಗಳೇ, ಅಖಿಲ ಕರ್ನಾಟಕ ಅನ್ನ ನೀರು ಪಕ್ಷಕ್ಕೆ ಮತ ಹಾಕಿ ಗೆಲ್ಸಿ, ಡೆಲ್ಲಿಲಿ ಕೂತ್ಕೊಂಡು ರಿಮೋಟ್ ಇಟ್ಕೊಂಡು ಇಲ್ಲಿ ಸೂತ್ರದ ಗೊಂಬೆ ತರ ಆಡೋರಿಗೆ ನೀವು ಮತ ಹಾಕ್ಬೇಡಿ. ನನ್ನ ಪಕ್ಷಕ್ಕೆ ನಾನೇ ಕ್ಯಾಂಡಿಡೇಟು, ನಾನೇ ಹೈಕಮಾಂಡು. ಎಲ್ಲರೂ ದಯವಿಟ್ಟು ಅನ್ನಾನಿ ಇರೋ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಂದಿ ತಿನ್ನಂಗೆ ಬಿರಿಯಾನಿ ತಿಂದ್ಬಿಟ್ಟು ಇಲ್ಲಿ ನಿದ್ದೆ ಹೊಡಿತಾ ಇದ್ರ ಕೂರು ಅಂತಂದ್ರೆ ಮಖ ಮುಚ್ಚ. ನಾನು ಭಾಷಣ ಮಾಡುವಾಗ ಪಂಚ್ ಡೈಲಾಗ್ ಹೊಡಿಯುವಾಗ ಕೂಗ್ರು ಅಂದ್ರೆ ಈಗ ಭಯ ಪಡ್ಕೊತಿದ್ರಿಲ್ಲ. ನಾಳೆ ತುಂಬಾ ಕೆಲಸ ಇದೆ, ಬೇಗ ಬಂದ್ಬಿಡಿ. ಅಣ್ಣ ತಿರ್ಗ ಭಾಷಣ ಶುರು. ಶ್ರೀರಾಮ್ ಜೈರಾಮ್. ರಾಜ, ಏನು ಕಳ್ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ಯಾ? ಹಾಗೇನಿಲ್ಲಮ್ಮ, ನೀನೇನೋ ಬರೀತಿದ್ಯಲ್ಲ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಯಾಕಮ್ಮ ಇನ್ನೂ ಮಲಗಿಲ್ಲ? ಏನು ರಾಜ, ನಿನ್ ಮನೆಗೆ ಬರ್ದೆ ನಾನು ಯಾವತ್ತಾದ್ರೂ ಮಲಗಿದ್ದೀನ? ಏನು ಹೊಸ್ದಾ ಕೇಳ್ತಿದ್ಯಾ? ಅತ್ತೆ ಊಟ ಮಾಡಿದ್ರ? ಏನು ನೀನು ಗುಂಡ್ಕಲ್ ತರ ಇಲ್ಲೇ ನಿಂತಿದ್ದೀನಿ, ನನ್ನನ್ನು ವಿಚಾರಿಸ್ತಿಲ್ಲ, ನಿಮ್ಮ ಅತ್ತೆ ವಿಚಾರಿಸ್ತಿದ್ಯಾ? ಅಡ್ಗೆ ಮಾಡಿರೋ ನೀನಲ್ವಮ್ಮ, ನೀನ್ ಊಟ ಮಾಡದೇ ಇರ್ತೀಯಾ? ಹೌದಪ್ಪ, ಅಡ್ಗೆ ಮಾಡಿ ಎಲ್ಲ ಅಡ್ಗೆನು ನಾನು ಒಬ್ಳೆ ತಿಂದಿರ್ತೀನಿ. ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ಯಾಕೋ ರಾಜ, ನಿನಗೆ ನಿಮ್ಮ ಅಮ್ಮನ ಜೊತೆ ಮಾತಾಡೋಕೆ ಒಂದು ನಿಮಿಷನೂ ಟೈಮ್ ಇಲ್ವಾ? ಎಲ್ಲಿ ಕುಡ್ದಿರೋ ಸ್ಮೆಲ್ ಬರುತ್ತನ್ನೋ ಟೆನ್ಷನ್ ನನಗೆ. ರಾಜ, ಏನ್ ಗೊಣಗ್ತಿದ್ಯಾ? ಹಾಗೇನಿಲ್ಲಮ್ಮ. ಸರಿ, ನಿಮ್ಮ ಅತ್ತೆ ಬಗ್ಗೆ ನಿಂಗೆ ಅಷ್ಟೊಂದು ಅಕ್ರೆ ಇದ್ರೆ ಹೋಗು, ನೀನೇ ಹೋಗಿ ವಿಚಾರಿಸು. ಬೇಡ 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 ಬೇಡ, ನೀನ್ ನಮ್ಮನೆ ಅನ್ನಪೂರ್ಣೇಶ್ವರಿ ಅಲ್ವಾ, ಎಲ್ರಿಗೂ ಊಟ ಹಾಕಿರ್ತೀಯ, ಅದ್ರಲ್ಲಿ ಡೌಟೇ ಇಲ್ಲ. ನಂಗೆ ತುಂಬಾ ಸುಸ್ತಾಗ್ತಿದೆ, ನಾನು ಮಲ್ಕೊಂತೀನಿ. ಗುಡ್ ನೈಟ್.
ಇಷ್ಟೊತ್ತಲ್ಲಿ ಇನ್ನೊಂದ್ ಮನೆಗ್ ಬಂದಿಲ್ವಾ? ರಾಜಾ, ನಿನ್ ಮನೇಲಿ ಬೆಚ್ಚಿಗೆ ಇದೆಯಾ? ನಾನಿಲ್ಲಿ ಕೇರ ಫುಟ್ ಮಾತು. ಹಾಗಾದ್ರೆ ಇನ್ನೂ ಮನೆಗ್ ಬಂದಿಲ್ವಾ? ಇಲ್ಲ ಕಣಪ್ಪ, ಒಂದು ಚಿಕ್ಕ ಮೀಟಿಂಗ್ ಇತ್ತು. ಹೌದೌದು, ರೇಡಿಯೋದಲ್ಲಿ ತೋರಿಸ್ತಿದ್ರು ನಿಮ್ ಕ್ಯಾಬಿನೆಟ್ ಮೀಟಿಂಗ್ ನ. ನನ್ನ ಹತ್ರನೂ ಯಾಕೆ ಮಾಮ ಬಿಟ್ಟಿ ಬಿಲ್ಡಪ್? ನನಗ್ ಗೊತ್ತಿಲ್ದಿರೋದಾ? ಸರಿ, ಇವತ್ತೇನ್ ಹಂಗಾರೆ ಮನೆಗ್ ಬರಲ್ವಾ? ಇಲ್ಲಪ್ಪ, ಇಲ್ಲಿ ಮನೆ ಹೊರಗಡೆ ಕಾಯ್ತಾ ಇದ್ದೀನಿ. ಮತ್ ಹೇಗ್ ಒಳಗಡೆ ಬರ್ತೀರಾ? ಏ ಅಳಿಮಯ್ಯ, ಏನ್ ಹಿಂಗ್ ಹೇಳ್ತಾ ಇದೀಯ? ನೀನ್ ಎಷ್ಟ್ ಸಲ ಈ ತರ ಲೇಟ್ ಆಗಿ ಬಂದಾಗ ನಾನ್ ಹೆಲ್ಪ್ ಮಾಡಿಲ್ವಾ? ಏನೋ ಅವಾಜ್ ಆಗ್ತಿರೋ ಆಗಿದೆ. ರಾಜಾ, ರಾಜಪ್ಪ, ಹೆಲ್ಪ್ ಮಾಡಪ್ಪ, ಹೆಲ್ಪ್ ಮಾಡೋ. ಅಂಬೆಲಿಂದ ಹಗ್ಗದ ಎಣಿ ಬಿಟ್ಬಿಡಪ್ಪ, ಇಬ್ರು ಹಗ್ಗದ ಎಣಿ ಆಟ ಆಡೋಣ. ಹಾ ಅದು ಬನ್ನಿ ಬಾಲ್ಕನಿ ಹತ್ರ. ಏನ್ಮಾವ ಕಲೆಕ್ಷನ್ ಜೋರಾ? ಫುಲ್ ಪೋಟ್ಕೊಂಡಿರೋ ಆಗಿದೆ. ನೀನ್ ಬರೋ ಮುಂಚೆ ನಿನ್ ಸೆಂಟು ವಾಸನೆ ಬರ್ತಾ ಇದೆ. ಕೇಳಿದ್ರೆ ಸಾವಿರ ಕೊಡ್ತಾಳೆ ನಿಮ್ಮತ್ತೆ. ಇದ್ರಲ್ಲಿ ನಾನೇನ್ ಕನ್ನಡ ಉತ್ತಾರ ಮಾಡೋದು, ಏನ್ ಕಲೆಕ್ಷನ್ ಮಾಡೋದು? ಆ ನಂದಿರ್ಲಿ ತಂದೇನು ಲೆಮೆಂಟಿ ದೊಡ್ಡ ಪಾರ್ಟಿ ಎಲ್ಲ ನಮ್ಗೆ ನ್ಯೂಸ್ ಬಂತು ಗಣಪ. ಹುಡುಗರು ಫೋರ್ಸ್ ಮಾಡಿದ್ರು, ಅದಕ್ಕೆ ಲೈಟ್ ಆಗಿ ತಗೊಂಡೆ ಅಷ್ಟೇ. ಇರ್ಲಿ ಅಳಿಮಯ್ಯಾ, ನಿನ್ನ ಉಪಕರಣ ನನ್ ಯಾವತ್ತೂ ಮರಿಯಲ್ಲ ಕಣಪ್ಪ, ಮರಿಯಲ್ಲ. ನಾನೇನಾದ್ರು ಸಿ ಎಂ ಆದೆ ಅನ್ಕೋ, ಒಂದು ಡಿ ನೋಟಿಫಿಕೇಶನ್ ಮಾಡ್ಬಿಟ್ಟು ಒಂದು ಝಡ್ ಕ್ಯಾಟಗರಿ ಸೈಟ್ ಕೊಡಿಸ್ಬಿಡ್ತೀನಿ. ನೀನು ಸಿ ಎಂ ಅವಾಗ ನಾನು ಇರ್ತೀನೋ ಇಲ್ವೋ? ಅದಿರ್ಲಿ, ನನ್ನ ಹೆಂಡ್ರು ಮಲ್ಲಿ ಕಂಡೇನಪ್ಪ. ಅತ್ತೆ ಬಗ್ಗೆ ನಿಂಗ್ ಗೊತ್ತಿಲ್ವಾ? ಐ ನೀಡ್ ಮೈ ಏಟ್ ಆರ್ ಸ್ಲೀಪ್, ಯಾ ಇಲ್ಲ ಅಂದ್ರೆ ನನ್ನ ಸ್ಕಿನ್ ಗ್ಲೋ ಆಗ್ಬಿಡುತ್ತೆ. ಅವಾಗ್ಲೇ ಮಲ್ಕೊಂಡು ನೋಡಿ ಸ್ವಾಮಿ, ನಾವಿರವೇ ಹಿಂಗೆ ಅರ್ಧ ಜೀವನ ಹಿಂಗೇ ವೇಸ್ಟ್ ಆಗೋಯ್ತು. ಹಾಗಾದ್ರೆ ಸ್ವಲ್ಪ ಹಾಕಣ. ನೋಡಳಿ ಮಯ್ಯ, ಚಳಿ ಕೊರಿತಾ ಇದೆ, ನನಗೆ ಸ್ವಲ್ಪ ಫುಲ್ಲ ಕೊಟ್ಬಿಡಪ್ಪ. ಮಹಾಲಕ್ಷ್ಮಿ, ರೂಮಲ್ಲಿ ಯಾರೋ ಅಳೋ ಶಬ್ದ ಕೇಳಿಸ್ತಾ ಇಲ್ವಾ? ಬಾ ಹೋಗಿ ನೋಡೋಣ ಯಾರು ಅಂತ. ಎಲ್ಲದರಲ್ಲೂ ನಿಮಗೆ ತಮಾಷೆನೆ. ತಮಾಷೆ ಅಲ್ಲ ಲಕ್ಷ್ಮಿ, ಇವತ್ತು ನೀನು ಅಳೋ ಕಾರ್ಯಕ್ರಮ ಇದೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ನಿನ್ನ ಮೂಡ್ ಚೇಂಜ್ ಮಾಡೋಣ ಅಂತ ಜೋಕ್ ಕಟ್ ಮಾಡಿದೆ ಅಷ್ಟೇ. ಅಲ್ಲ ರೀ, ರಾಜ ನನ್ನನ್ನ ಅವನ್ ತಾಯಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾನೆ. ಬರೀ ಅಡಿಗೆ ಮಾಡೋಕ್ ಇರೋಳು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಹಾಗೆ ಯೋಚನೆ ಮಾಡ್ತೀಯ ಮಹಾಲಕ್ಷ್ಮಿ? ಅವನ್ ನಿನ್ನನ್ನು ಯಾವತ್ತಾದ್ರೂ ಆ ರೀತಿ ಟ್ರೀಟ್ ಮಾಡಿದಾನ? ನಮ್ ರಾಜ ಯಾವತ್ತಾದ್ರೂ ಒಂದು ದಿನ ಅಮ್ಮ ನೀನ್ ಊಟ ಮಾಡ್ದ, ನಿನ್ಗೇನ್ ಬೇಕು ಅಂತ ಏನಾದ್ರು ಕೇಳಿದಾನ? ಅತ್ತೆ ಊಟ ಮಾಡಿದ್ರ, ಅತ್ತೆ ಆಫೀಸಿಂದ ಬಂದ್ರ, ಅತ್ತೆ ಮಲಗತ್ರ, ಬರೀ ಅತ್ತೆ ಅತ್ತೆ ಅತ್ತೆ. ಅದಕ್ಕೆ ನೀನೇ ಕಾರಣ ಲಕ್ಷ್ಮಿ. ಅವನು ಚಿಕ್ಕವನಿದ್ದಾಗಿಂದ ನೀನು ಪೂಜೆ ವ್ರತ ಅಂತ ವಾರದಲ್ಲಿ ಅವನನ್ನ ಐದಾರು ದಿನ ನಿನ್ನಿಂದ ದೂರ ಇಡ್ತಾ ಇದ್ದೆ. ಆಗ ಅವನು ಬೇಕು ಬೇಡಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆತ್ತ ತಾಯಿಗಿಂತ ಅವನನ್ನ ಪ್ರೀತಿಯಿಂದ ಆರೈಕೆ ಮಾಡಿದ್ದು ನಮ್ಮ ಗೀತಾ. ನ್ಯಾಚುರಲಿ ಅವನಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತಲ್ವಾ? ಪೂಜೆ ವ್ರತನ ನಾನು ಯಾರಿಗೋಸ್ಕರ ಮಾಡ್ತಿದ್ದೀನಿ? ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೆ.
ಒಂದ್ಸರಿ ಗೀತಾನೆ ಹೇಳಿಲ್ವಾ ಅತ್ತಿಗೆ ಮಾಡ್ತಿರೋ ಪೂಜೆ ವ್ರತದಿಂದನೇ ನಮ್ ಕುಟುಂಬ ನೆಮ್ಮದಿಯಾಗಿದೆ ಅಂತ? ಅದನ್ನ ಸುಳ್ಳು ಅಂತ ನಾನೆಲ್ಲಿ ಹೇಳಿದೆ ಲಕ್ಷ್ಮಿ? ಅಪ್ಪ ಅಮ್ಮ ಯಾರೇ ಆಗಿದ್ರು ಬೆಳೆಯೋ ವಯಸ್ಸಿನಲ್ಲಿ ಮಕ್ಳಿಗೆ ಯಾರು ಪ್ರೀತಿ ತೋರಿಸ್ತಾರೋ ಅವ್ರನ್ನೇ ಅವ್ರು ಇಷ್ಟಪಡೋದು. ಅಷ್ಟಕ್ಕೂ ಗೀತಾ ಬೇರೆ ಯಾರು ಅಲ್ವಲ್ಲ. ಈ ಮನೆಗೋಸ್ಕರ ನೀನ್ ಎಷ್ಟು ವ್ರತ ಪೂಜೆ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವಳು ದುಡಿದು ನಮ್ಮನ್ನೆಲ್ಲ ಸಾಕ್ತಾ ಇಲ್ವಾ? ಹಾಗಂತ ಬೇರೆಯವ್ರ ಮಕ್ಕಳನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ? ರಾಜನ್ಗಂತೂ ಅಮ್ಮ ಅನ್ನೋ ಅಕ್ಕರೆ ಇಲ್ಲ. ಗೀತಾಂಜಲಿಗಾದ್ರೂ ಬುದ್ಧಿ ಬೇಡ್ವಾ? ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ಕೊಡ್ಬೇಕು ತಾನೆ? ಇಲ್ಲದೇ ಇರೋದೆಲ್ಲ ಮಾತಾಡ್ಬೇಡ ಲಕ್ಷ್ಮಿ. ನೋಡು ಅಷ್ಟಕ್ಕೂ ಇಲ್ಲಿ ಯಾರು ಯಾರನ್ನು ಕಿತ್ಕೊಂಡಿಲ್ಲ. ಗೀತಾ ಗಂಡನ್ನ ಮಗಳನ್ನ ಕಳ್ಕೊಂಡವಳು. ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಹತ್ಕೊಂಡು ಮೂಲೆಯಲ್ಲಿ ಕೂತ್ಬಿಟ್ಟಿರೋರು. ಅವಳು ತನ್ನ ದಿಟ್ಟತನದಿಂದ ಈ ಸಮಾಜನ ಎದುರಿಸಿ ಇಷ್ಟೆಲ್ಲ ಸಾಧನೆ ಮಾಡಿದಾಳೆ. ತನ್ನ ದುಃಖನ ಒಂಟಿತನನ ಮರೆಯೋದಕ್ಕೆ ರಾಜನ್ನ ತನ್ನ ಮಗನ ತರ ಸಾಕ್ತಿದ್ದಾಳೆ. ಅದಕ್ಕೆ ಅಡ್ಡಿ ಬರುವಂತ ಯಾವ ಯೋಚನೆನೂ ಮಾಡಬೇಡ. ನಂದೇ ತಪ್ಪು, ನಾನೇ ಫೈನ್ ಕಟ್ಟಬೇಕು ಅಂತ ಕೈಲಿ ಸ್ಲಿಪ್ ಕೊಟ್ಟು ಬಾಯಿಗೆ ಬಂದಾಗ ಬೈದ್ ಹೊರಟೋದ್ಲು ಮಾವ. ಅವಳೇನಾರ ನನ್ ಕೈ ಸಿಕ್ಕಿದ್ರೆ ಸುಮ್ನೆ ಬಿಡಲ್ಲ ಮಾವ. ಅಳಿಮಯ್ಯ, ನಂಗೆ ಯಾಕೋ ಒಂದು ಡೌಟ್, ಇದೇನಾದ್ರೂ ವಿರೋಧ ಪಕ್ಷದವ್ರ ಕೈವಾಡ ಇರ್ಬೋದಾ? ಮಾವ ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ಕಾಮಿಡಿ ಮಾಡ್ಬೇಡ. ಅವ್ಳು ಯಾರು ಏನು ಅಂತ ಗೊತ್ತಿಲ್ಲ, ಹೆಂಗಾದ್ರೂ ಮಾಡಿ ಕಂಡಿಡ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳು ಹಿಂದೆ ಯಾರಿದ್ರಪ್ಪ? ಯಾರು ಇರ್ಲಿಲ್ಲ, ಅವಳೊಬ್ಳೆ. ಹಂಗಾರ ಸ್ಲಿಪ್ ಕೊಡು. ನಾಳೆ ಹೇಗಾದ್ರೂ ಮಾಡಿ ಅಪ್ಪನ್ನ ಹೆಣ್ಣು ನೋಡಕ್ ಕರ್ಕೊಂಡು ಹೋಗ್ಬೇಕು. ಹೇಗೆ? ಹಾ, ಅವ್ರ ಕೆಲಸ ಮಾಡ್ತಿರೋ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಮಾಡ್ಸಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರಾಯ್ತು. ಏನೋ ಒಂದ್ ಹೇಳಿ ಸಂಭಾಳಿಸ್ತೀನಿ. ಯಾರ್ದಿ ಅನ್ನೋನ್ ನಂಬರ್? ಒಂದ್ ನಿಮಿಷ ರಜ್ಜಿ, ಬರ್ತೀನಿ. ಹಲೋ. ಹಲೋ, ನಾನ್ ರಾಜ. ರಾಜನ? ಯಾವ ರಾಜ್ಯಕ್ಕೆ? ನೀನ್ ಯಾವ ಊರಿಗ್ ರಾಣಿನೋ ಆ ಊರಿಗ್ ರಾಜ ನಾನು. ಯಾಕೆ ಮರ್ತೋಯ್ತಾ? ಏನ್ ಮರ್ತೋಯ್ತಾ? ನನ್ ಕಾರ್ನೇ ಒಂದ್ ಮೇಲೆ ಓಡಿಸ್ತೀನಿ, ನನ್ ಕೈಲೇ ಫೈನ್ ಕಟ್ಟಿಸ್ತ. ಆ ದುರಂಕಾರಿ ರಾಜನ, ನನ್ ನಂಬರ್ ಹೇಗ್ ಸಿಕ್ತು ನಿನ್ಗೆ? ಮಧ್ಯಾಹ್ನ ಅಷ್ಟೊಂದ್ ಎಗ್ರಾಡ್ತಿದ್ದಾಗ ನಾನ್ ಸುಮ್ನಿದ್ದೆ ಅಂತ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಇವತ್ ನಿನ್ ನಂಬರ್ ಹಿಡ್ದಿದೀನಿ, ನಾಳೆ ನಿನ್ ಕುಲ ಗೋತ್ರ ಜಾತಕ ಎಲ್ಲ ಹೊರಗೆಳ್ದು ನಿನಗ್ ಸರಿಯಾದ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜನೇ ಅಲ್ಲ. ಹಲೋ, ನೀನ್ ಅತಿ ಬುದ್ಧಿವಂತನ್ ತರ ಆಡ್ಬೇಡ. ನನ್ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಾಗ ನನ್ ಹೆಸರು ಮೊಬೈಲ್ ನಂಬರ್ ಒಂದ್ ಸ್ಲಿಪ್ ಅಲ್ಲಿ ಎಂಟ್ರಿ ಮಾಡಿದ್ರು. ಅದನ್ ಕಂಡಿಡಿಯಕ್ಕೆ ನಿಂಗ್ ಇಷ್ಟೊತ್ತಾಯ್ತು? ಅದನ್ನು ನೀನ್ ಕಂಡಿಡ್ದಿದ್ಯಾ ಅಂತ ನನಗನ್ನಿಸ್ತಿಲ್ಲ. ಯಾಕ್ ಸುಮ್ಮನಾಗ್ಬಿಟ್ಟೆ? ಸರಿ, ಏನ್ ಕಾಲ್ ಮಾಡಿದ್ದು? ನಾನ್ ಕಟ್ಟಿರೋ ಫೈನ್ ಬಡ್ಡಿ ಸಮೇತ ನಿನ್ನಿಂದ ವಸೂಲಿ ಮಾಡ್ತೀನಿ, ನೋಡ್ತಾ ಇರೋ. ನಾನು ಕಾಯ್ತಾ ಕೂತಿದ್ದೀನಿ ಹಿಂಗ್ ಬಡ್ಡಿ ಕೊಡಕ್ಕೆ, ನೋಡ್ತೀನಿ ಅದ್ ಹೇಗ್ ವಸೂಲಿ ಮಾಡ್ತೀಯಾ ಅಂತ. ಬಾವಾ, ಕಾಲ್ ಕಟ್ ಮಾಡಿದ್ಲು, ತಿರ್ಗಾ ಮಾಡ್ತೀನಿ, ಬಿಡಲ್ಲ ಅವಳನ್ನ. ಅಳಿಮಯ್ಯ, ಇಷ್ಟೊತ್ತಲ್ಲಿ ಫೋನ್ ಮಾಡಕ್ ಹೋಗ್ಬೇಡ. ಮಧ್ಯರಾತ್ರಿಲಿ ಫೋನ್ ಮಾಡಿದ್ರೆ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ರುಬ್ಬಿಸ್ಬಿಡ್ತಾರಪ್ಪ. ಮಾಡ್ಬೇಡ, ಎಲ್ಲೋಗ್ತಾಳೆ, ನನ್ ಕೈ ಸಿಕ್ಕೇ ಸಿಗ್ತಾಳೆ. ರಾಣಿ, ಇನ್ನು ಎಷ್ಟ್ ದಿನ ಅಂತ ಎಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರು ಹುಡ್ಕೋತಾರ ಹುಡ್ಕೊಂಡ್ ಕುತ್ಕೊಳ್ಳೋದು? ನೀನ ಹೇಳು ನೋಡ್ರೆ. ಕಾಲೇಜ್ ನಲ್ಲಿ ನಮ್ಮಂತ ಫಿಗರ್ಸ್ ಇರೋ ತನಕ ಹುಡುಗರು ಲವ್ ಲೆಟರ್ಸ್ ಕೊಡ್ತಾನೆ ಇರ್ತಾರೆ. ನಾವ್ ಒಬ್ಬೊಬ್ರ ಹತ್ರನೇ ಸಪ್ರೇಟ್ ಆಗಿ ಕಲೆಕ್ಟ್ ಮಾಡಿದ್ರೆ ನಾವ್ ಅವನ್ನೇ ಲವ್ ಮಾಡ್ತಿದೀವಿ ಅಂತ ತಪ್ಪಾಗಿ ತಿಳ್ಕೊತಾರೆ. ಅದೇ ನಾವ್ ಈ ತರ ಕ್ಯೂ ನಲ್ಲಿ ನಿಲ್ಸಿ ಲೆಟರ್ಸ್ ಕಲೆಕ್ಟ್ ಮಾಡಿದ್ರೆ, ಓಹೋ ಕ್ಯೂ ತುಂಬಾ ಉದ್ದ ಇದೆ, ನಮ್ ನಂಬರ್ ಬರೋ ತನಕ ವೇಟ್ ಮಾಡ್ಬೇಕು ಅಂತ ತಗ್ಗಿ ಬಗ್ಗಿ ನಡೀತಾರೆ. ಇವಾಗ ನೀನೇ ನೋಡಿದ್ಯಲ್ಲ, ನನಗ್ 98 ಲವ್ ಲೆಟರ್ಸ್ ಬಂದಿದೆ.
ಇನ್ನು ಬರ್ತಾನೆ ಇರತ್ತೆ. ಮೈನಾ ನೀನೇ ನನ್ನ. ಹಲೋ ಹಲೋ, ವೇಟ್ ವೇಟ್, ಮೈನಾ ಇರೋದು ಸೆಕೆಂಡ್ ಇಯರ್ ಅಲ್ಲಿ, ನೀನ್ ಅಲ್ಲಿ ಹೋಗಿ ಕೊಡ್ಬೋದು. ನೋ ನೋ ನೋ, ಇದು ಕವಿತೆ ರಾಣಿ, ನಿನ್ನ ನೆನ್ಸ್ಕೊಂಡ್ ಬರ್ದಿರೋದು. ನೀನ್ ಬರ್ದ್ಯಾ? 100% ನಿಜ ರಾಣಿ. ಕವಿರಾಜ್ ಏನಾದ್ರು ಕೇಳಿಸ್ಕೊಂಡ್ರೆ ಮುಗ್ದೋಯ್ತು. ನೀನೇ ಸ್ವಂತವಾಗಿ ಒಂದ್ ಕವಿತೆ ಬರೀ, ಆಮೇಲೆ ಯೋಚನೆ ಮಾಡೋಣ. ಯು ಕ್ಯಾನ್ ಗೋ ನೌ. ಓಕೆ, ಬೈ ಬೈ. ಎನ್ನೇನೆ ಹೇಳಿದ್ನಲ್ಲಮ್ಮ, ಮೀನಾ ಕುಮಾರಿ ಜೊತ್ಕ ನಿಮ್ಮಅಪ್ಪನ ಜೊತ್ಕ ಅಡ್ಜಸ್ಟ್ ಆಗತ್ತೆ ಅಂತ ಹೇಳಿ, ನೀನ್ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೋ. ಅದೆಲ್ಲ ಏನು ಬೇಡ ಅಂಕಲ್, ನೀವ್ ಹೇಳಿದ್ಮೇಲೆ ಮುಗ್ದೋಯ್ತು. ಈ ಸಂಡೆ ನೋಡಕ್ ಬರ್ತೀವಿ, ಅವ್ರಿಗೂ ಹೇಳ್ಬಿಡಿ, ಮರಿಬೇಡಿ. ಖಂಡಿತ ನಾನ್ ಬರ್ತೀನಮ್ಮ. ಹೇ ರಾಣಿ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತ. ಏನದು? ನಾನ್ ಇವತ್ ಪ್ರೇಮ್ನ ನೋಡಕ್ ಹೋಗ್ತಾ ಇದ್ದೀನಿ, ಅಟೆಂಡೆನ್ಸ್ ಹಾಕ್ತಿಯಾ? ತಳ್ಳಿ, ನಿನ್ ಪ್ಲೀಸ್ ಅಂದಾಗ್ಲೇ ಗೊತ್ತಾಯ್ತು ಈ ತರದ್ದೇ ಏನೋ ಮಸ್ಕ ಹೊಡಿತಾ ಇದ್ಯಾ ಅಂತ. ನಡಿಲಿ ನಡಿಲಿ, ಇಬ್ರಿಗೂ ಪ್ರಾಕ್ಸಿ ಹಾಕ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು, ಬೈ ಬೈ. 100 rupees ಬೆಟ್ ಮಗ, ರಾಣಿ ನನ್ನವಳು. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಬ್ರದರ್. ನಾನು ನೋಡ್ತೀನಿ ರಾಣಿ ನೀನು ಹೆಂಗ್ ಸಿಗ್ತಾಳೆ ಅಂತ. ಸೂಪರ್ ಮಗ, ರಾಣಿನ ಕೊನೆಗೂ ಪೋಚ್ಗೆ ಹಾಕೇ ಬಿಟ್ಟೆ. ಅದಕ್ಕೆ ಹೇಳಿದಮ್ಮ, ಈ ರಾಣಿ ಯಾವತ್ತಿದ್ರು ಈ ರಾಜನ್ಗೆ ಸೇರ್ಬೇಕು ಅಂತ. ಹೆಂಗೆ? ಎಲ್ಲಿಗಮ್ಮ? ಯಾಕೆ? ಅಯ್ಯೋ, ಎಲ್ಲಿ? ಅಯ್ಯಪ್ಪ, ಏನ್ ಮಾಡ್ತೀಯ? ಇದೇನಿದು? ಗ್ಲೌಸ್ ಅಪ್ಪ. ಸರಿ, ಇದು ಹೇರ್ ಡೈ. ಯಾಕೆ? ನಿನ್ಗೆ ಎಷ್ಟು ಬಿಳಿ ಕೂದ್ಲಾಗಿದೆ ನೋಡು. ನನಗ ಬಿಳಿ ಕೂದ್ಲನು ಇಲ್ಲೆಲ್ಲ ಇದೆಯಲ್ಲಪ್ಪ ನೋಡು. ಒಂದ್ 4 ಅಷ್ಟೇ ತಾನೇ? ಅವ್ರಿಗಿಲ್ವಲ್ಲ. ಅವ್ರಿಗಿಲ್ಲ? ಯಾರಿಗಿಲ್ಲ ಅಪ್ಪ? ಅದು ನಿನ್ ವಯಸ್ಸಿನವ್ರಿಗಿಲ್ವಲ್ಲ ಅಂತ ಹೇಳ್ದೆ. ಓ ಆಗ, ಅದಕ್ಕೆ ನಾನೇನಮ್ಮ ಮಾಡ್ಲಿ, ನನ್ನ ಕೆಲ್ಸ ಇದೆ, ನಾನು ಹೋಗ್ಬೇಕು. ಸದಾ ಪ್ಲೀಸ್. ಆಯ್ತಮ್ಮ, ಈಗ ಯಾಕಮ್ಮ ಬೇಕು ಇದೆಲ್ಲ? ಆಧಾರ್ ಕಾರ್ಡ್ ಮಾಡ್ಸಕ್ಕಪ್ಪ, ಲೈಫ್ ಅಲ್ಲಿ ಒಂದ್ಸಲ ಅಲ್ವಾ ಆಧಾರ್ ಕಾರ್ಡ್ ಮಾಡ್ಸೋದು, ಅವಾಗ ನೀನ್ ಚೆನ್ನಾಗ್ ಕಾಣ್ಬೇಕಲ್ವಾ, ಅದಕ್ಕೆ ಈ ಪ್ರಿಪ್ರೇಷನ್. ಮೊಬೈಲ್ ರಿಂಗ್ ಆಗ್ತಿದೆ. ಹಲೋ. ಹಲೋ ಹೇಳಿ. ನಾನು ಬ್ರೋಕರು. ಬ್ರೋಕರ? ಯಾರು? ಹಲೋ ಹೇಳಮ್ಮ. ನೀವಲ್ಲೆಲ್ಲ ಅರೇಂಜ್ ಮಾಡ್ಕೊಳ್ಳಿ, ನಾವು ಬರ್ತೀವಿ. ಆಯ್ತಮ್ಮ. ಯಾರಮ್ಮ ಬ್ರೋಕರ್? ಮನೆ ಬ್ರೋಕರ್ ಅಪ್ಪ. ಮನೆ ಬ್ರೋಕರ? ಯಾಕೆ? ನನ್ ಫ್ರೆಂಡಿಗೆ ಮನೆ ನೋಡಕ್ ಹೇಳಿದ್ಲು, ಅದಕ್ಕೆ ನಾನು ಬ್ರೋಕರಿಗೆ ಹೇಳಿದ್ದೆ, ಅವ್ರು ಬರಕ್ ಹೇಳಿದಾರಷ್ಟೇ. ರಾಣಿ, ನೀ ಬಣ್ಣ ಹಚ್ಚಿದ್ದೀನೋ ಮುಗ್ದಿಲ್ವೇನೆ? ಇದೇನು, ನೀವು ಫುಲ್ ರೆಡಿ ಆಗ್ಬಿಟ್ಟಿದ್ದೀರಾ? ಅದು ರಾಣಿ, ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಲ್ವೇ? ಅವ್ರು ಆಧಾರ್ ಕಾರ್ಡ್ ಮಾಡಿಸ್ಬೇಕಪ್ಪ. ಏನ ಜಿ, ನೀನ್ ಅವತಾರ ಫಸ್ಟ್ ರೆಡಿ ಆಗೋಗು, ನಾನು ರೆಡಿ ಆಗ್ತೀನಿ. ಸರಿ ಸರಿ ಸರಿ. ಏ ಬ್ರೋಕರ್, ಇನ್ನೊಂದು ಗಂಡಿನ ಕಡೆಯಾರ ಬಂದಿಲ್ಲ, ಬರ್ತಾರ ಇಲ್ವಾ? ಏ ಅಜ್ಜಿ, ಬಾಯಿ ತೆಗೆದ್ರೆ ಒಳ್ಳೆ ಮಾತಾಡಂಗಿಲ್ಲ ನೀನು. ಇನ್ನು ಎಷ್ಟು ಜನ ಗಂಡುಗಳನ್ನ ತೋರಿಸ್ತೀಯ? ಇದನ್ನಾದ್ರು ಫೈನಲ್ ಮಾಡುವ. ನಾನು ಯಾವತ್ತೂ ರೆಡಿ ಫೈನಲೈಸ್ ಮಾಡಕ್ಕೆ, ಆದ್ರೆ ನೀನೇ ತಾನೇ ಬರೋ ಗಂಡುಗಳಲ್ಲಿ ಏನಾದ್ರು ಒಂದು ಕೊರತೆ ಹುಡುಕಿ ಅದನ್ನ ರಿಜೆಕ್ಟ್ ಮಾಡೋದು. ಅದಕ್ಕೆ ನಿನ್ ಮೊಮ್ಮಗಳಿಗೆ ಇಷ್ಟ ವಯಸ್ಸಾದ್ರೂ ಮದ್ವೆ ಆಗ್ದಿರ ಹಂಗೆ ಕೂತಿರೋದು. ಹೌದಯ್ಯ, ಮದ್ವೆ ಅಂದ್ರೆ ಸುಮ್ಮನೆನ ಯಾರೋ ಒಬ್ರನ್ನ ಒಪ್ಪಳಕ್ಕೆ, ಇದು 7 ಜನ್ಮದ್ದು ಋಣಾನುಬಂಧ. ಹಂಗಂತ 7 ಜನ್ಮ ತನಕ ಕಾಯ್ಕೊಂಡ್ ಕೂತ್ಕೋಬೇಕಾ ನಿನ್ ಮೊಮ್ಮಗಳು ಮದ್ವೆ ಮಾಡೋದಕ್ಕೆ? ನೀನಿರೋ ತನಕ ಈ ಮದ್ವೆ ಆಗಲ್ಲ ಬಿಡು. ನನ್ನೇ ಸಾಯಿ ಅಂತೆ, ನಿನ್ ಬಾಯಿನ ಮಣ್ಣ ಹಾಕ, ನಿನ್ ನೇಗದ್ ಬಿದ್ದಾಗ. ಅಯ್ಯೋ
ಆರಾಮಾಗಿ ನಮ್ಮ ರಥದಲ್ಲೇ ಹೋಗ್ಬೋದಾಗಿತ್ತು. ಈಗ ಒದ್ದಾಡ್ಕೊಂಡು ಒಬ್ರ ಮೇಲೆ ಒಬ್ರು ಯಾಕೆ ಹೋಗ್ಬೇಕು? ದುಡ್ಡು ಬೇರೆ, ದಂಡ. ನೀವ್ ನಂಗ್ ಕಾರ್ ಓಡ್ಸಕ್ ಬಿಡಲ್ಲ. ನೀವ್ ಇವತ್ ಕಾರ್ ಓಡ್ಸೋ ಆಗಿಲ್ಲ, ಅದಕ್ಕೆ ಈ ಆಟೋ. ನಾನ್ ಯಾಕೆ ಕಾರ್ ಓಡಿಸ್ಬಾರ್ದು? ಈ ಟ್ರಾಫಿಕ್ ಅಲ್ಲಿ ಕಾರ್ ಓಡಿಸಿದ್ರೆ ಮುಖ ಎಲ್ಲ ಕಳೆ ಗುಂದ್ ಹೋಗುತ್ತೆ, ಹಾಗಾಗ್ಬಾರ್ದಲ್ವಾ? ಅದಕ್ಕೆ ನಾವೇನ್ ಫ್ಯಾಷನ್ ಶೋಗ ಹೋಗ್ತಿದೀವಿ? ನನ್ನ ಮಗದಲ್ಲಿ ಕಳೆ ಇದ್ರೇನು, ಕೊಳೆ ಇದ್ರೇನು? ಏ ರೈಟಿಗ್ ಹೋಗಿ. ಆಧಾರ್ ಕಾರ್ಡ್ ಆಫೀಸ್ ಈ ಕಡೆ ಅಲ್ವಾ? ಆ ಕಡೆ ಯಾಕೆ ಹೋಗ್ಬೇಕು? ಸದಾ ಆಧಾರ್ ಕಾರ್ಡ್ ಮಾಡಿಸ್ಕೊಡೋರು ನನ್ ಫ್ರೆಂಡ್. ಆಫೀಸ್ ನಲ್ಲಿ ರಶ್ ಇರತ್ತೆ, ಮನೆಗ್ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟು ಫೋಟೋಸ್ ತೆಗಿಸ್ಕೊಂಡೋಗಿ ಮುಂದಿಂದೆಲ್ಲ ನಾವ್ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ನಮ್ ಕಾಲದಲ್ಲಿ ಸರ್ಕಾರಿ ನೌಕರರು ಆಫೀಸ್ ನಲ್ಲೇ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಆದ್ರೆ ಈಗೇನಪ್ಪ ಅಂದ್ರೆ ಆಫೀಸ್ ನಲ್ಲೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡ್ತಾರಲ್ಲ. ಒಳ್ಳೇದು ಒಳ್ಳೇದು. ಏನದು ಗುಸ್ಗುಸು? ಹೌದಪ್ಪ, ಏನಿಲ್ಲ.